ಏನಾದರೂ ಸಂಪರ್ಕ ಇದೆಯಾ ಸಂಘಟನೆಗೂ ಕಾರ್ಮಿಲಿಟಿ ಸಮಗ್ರ ತನಿಖೆ ಮಾಡಿ ಇದರ ಹಿಂದೆ ವಿಚಾರದ ಹಿಂದೆ ಏನು ಷಡ್ಯಂತ್ರ ಇದೆ ಅಂತ ಹೈಕೋರ್ಟ್ ಕೂಡ ಅನುಮಾನ ವ್ಯಕ್ತಪಡಿಸಿದೆಯಲ್ಲ ಆ ಹಿನ್ನೆಲೆಯಲ್ಲಿ ತನಿಖೆ ಮಾಡಿ ಅಂತ ಪತ್ರ ಬರೆದವರ ಬಿಜೆಪಿಯ ಹಲವರು ಈ ಆಗ್ರಹ ಮಾಡಿದ್ದಾರೆ. ಅಲ್ಲ, ತನಿಖೆ ಆಗ್ಬೇಕು, ಅದರ ಹಿಂದೆ ಆ ವಿಡಿಯೋದಲ್ಲಿ ಅವ್ರು ಹೇಳಿರೋದು ನಿಜಾನ ಅಥವಾ ಇನ್ನೊಬ್ರು ಯಾರು ಅದನ್ನ ಅಕ್ಯೂಸ್ ಮಾಡಿದ್ರು ಅದು ವಿಡಿಯೋ ನಿಜವಾದ್ದಲ್ಲ ಕ್ರಿಯೇಟ್ ಮಾಡಿರೋದು ಅಂತ. ಸೊ ತನಿಖೆ ಆಗಲಿ, ತನಿಖೆ ಮಾಡಿದ್ರೆ ತಪ್ಪೇನಿಲ್ಲ, ಅಟ್ಲೀಸ್ಟ್ ನಿಜ ಏನು ಅಂತ ಹೊರಗೆ ಬರುತ್ತೆ. ಒಂದು ವೇಳೆ ಆ ರೀತಿಯ ಏನಾದರೂ ಕಾನ್ಸ್ಪಿರಸಿ ಇರೋದೇ ಆದರೆ ತನಿಖೆ ಆಗಲೇಬೇಕಾಗಿದೆ ಅಲ್ವಾ. ಸೊ ಹಂಗಾಗಿ ಈಗ ಸದ್ಯಕ್ಕೆ ನಮ್ಮ ಮಂಡ್ಯದಲ್ಲಿ ಆ್ಯಂಡ್ ರಾಜ್ಯದಲ್ಲೂ ವಾತಾವರಣ ಶಾಂತಿಯುತವಾಗೇ ಇದೆ. ಹಾಗೆ ಎಲ್ಲರೂ ಸಮುದಾಯ ನಾಯಕರೂ ಇದನ್ನು ಅರ್ಥ ಮಾಡ್ಕೋಬೇಕು, ಕೆಲವೊಂದು ರಾಜಕೀಯ ನಾಯಕರೂ ಅರ್ಥ ಮಾಡ್ಕೋಬೇಕು. ಇದನ್ನು ನಾವು ಒಂದೊಂದು ರಾಜಕೀಯವಾಗಿ ಯೋಚನೆ ಮಾಡಿ ಈ ಒಂದು ಶಾಂತಿ ವಾತಾವರಣನ ಕೆಡಿಸೋ ಒಂದು ಕೆಲಸ ಮಾಡಬಾರ್ದು. ನಾವು ಏನೋ ಒಂದು ಹೇಳಿಕೆ ಕೊಡೋದು, ಅದನ್ನು ನಮಗೇನೋ ಅದರಿಂದ ರಾಜಕೀಯವಾಗಿ ಯಾವ ರೀತಿಯ ಲಾಭ ಬರುತ್ತಾ ಅಂತ ಯೋಚನೆ ಮಾಡಿ ಮಾತಾಡೋದು ಇದೆಯಲ್ಲ, ಅದನ್ನು ನಾನು ಖಂಡಿಸ್ತೀನಿ. ಯಾಕೆಂದರೆ ಈ ಟೈಮಲ್ಲಿ ನಾವು ಎನ್ಕರೇಜ್ ಮಾಡಬೇಕಾಗಿರೋದು ಎಲ್ಲ ಸಮುದಾಯಗಳು ಹೊಂದಾಣಿಕೆಯಿಂದ ಪ್ರೀತಿಯಿಂದ ಶಾಂತಿಯಿಂದ ಒಂದಾಗೋದು. ನೋಡಿದ್ವಿ ಯಾವ ರೀತಿ ಅದನ್ನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕೇ ಹೊರತು ಇದನ್ನು ಇನ್ನಷ್ಟು ಏನೋ ಉರಿಯೋ ಬೆಂಕಿಗೆ ನಾವು ಇನ್ನಷ್ಟು ತುಪ್ಪ ಹಾಕಿ ಅದನ್ನು ಇನ್ನಷ್ಟು ಜೀವಂತವಾಗಿ ಇಡೋ ಒಂದು ಕೆಲಸವನ್ನು ನಾವು ಮಾಡಿದ್ರೆ ಅದು ತುಂಬ ತಪ್ಪಾಗುತ್ತೆ.